ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ 513ನೇ ಜಯಂತಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಸಮಾರಂಭದಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ, ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ್ ಮೂರ್ತಿ, ಬ್ಯಾಡ್ಮಿಂಟನ್ ತಾರೆ ಪ್ರಕಾಶ್ ಪಡುಕೋಣೆರವರಿಗೆ ನೀಡಲಾಯಿತು. ನಾರಾಯಣ್ ಮೂರ್ತಿ ಪರವಾಗಿ ಪತ್ನಿ ಸುಧಾಮೂರ್ತಿ, ಪಡುಕೋಣೆ ಪರವಾಗಿ ಅವರ ಒಡನಾಡಿ ವಿಮಲ್ ಕುಮಾರ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಇಂದು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 513ನೇ ಜಯಂತ್ಯೋತ್ಸವವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣಗಳ ವತಿಯಿಂದ ಬಹಳ ಅದ್ದೂರಿಯಾಗಿ ನಡೆಯಿತು. ಪ್ರಮುಖವಾಗಿ ಮೂವರು ಮಹನೀಯರಿಗೆ ಇವತ್ತು ಅಂತಾರಾಷ್ಟ್ರೀಯ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಲಾಯಿತು. ಎಸ್ ಎಂ ಕೃಷ್ಣ ಅವರು ಮಾಜಿ ಮಂತ್ರಿಗಳು, ಉಪ ಮುಖ್ಯಮಂತ್ರಿಗಳು, ಅದೇ ರೀತಿ ಇನ್ಫೋಸಿಸ್ ನಮ್ಮ ಮುಖ್ಯಸ್ಥರಾದಂಥ ನಾರಾಯಣ ಮೂರ್ತಿ ಅವರು, ಪ್ರಕಾಶ್ ಪಡುಕೋಣೆ, ಈ ಮೂವರು ಗಣ್ಯರಿಗೂ ಅಂತಾರಾಷ್ಟ್ರೀಯ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಪರಮಪೂಜ್ಯ ಜಗದ್ಗುರುಗಳು ಆದಂಥ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಹಾಗೂ ನಂಜಾವುತ ಮಹಾಸ್ವಾಮೀಜಿಗಳು ಹಾಗೂ ಚಂದ್ರಶೇಖರ ಮಹಾನಾಥ ಸ್ವಾಮಿಗಳು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದರು. ಅದೇ ರೀತಿ ಹೆಚ್ಚಿನ ಸಂಖ್ಯೆಯ ಕೆಂಪೇಗೌಡ ಅಭಿಮಾನಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಯಶಸ್ವಿಯಾಯಿತು. ಕೆಂಪೇಗೌಡರ ಪುತ್ಥಳಿಯನ್ನು ವಿಧಾನಸಭೆ ಮುಂಭಾಗ ಹಾಕಬೇಕು, ಕಂಚಿನ ಪುತ್ಥಳಿ ಅಂತ ಹೇಳಿ ನಮ್ಮ ಒಕ್ಕಲಿಗ ಕೆಂಪೇಗೌಡ ಅಭಿವೃದ್ಧಿ ಪಾರಂಪರಿಕ ತಾಣಗಳ ವತಿಯಿಂದ ಹಾಗೂ ಎಲ್ಲ ಕೆಂಪೇಗೌಡ ಅಭಿಮಾನಿಗಳು ಇವತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಅವರು ಸಹ ಇದನ್ನು ಸಹಕಾರಾತ್ಮಕವಾಗಿ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳಿದ್ದಾರೆ. ಇದು ಮುಂದಿನ ದಿನಗಳು ಈಡೇರಲಿ ಅಂತ. ಅದೇ ರೀತಿ ನಾಡಪ್ರಭು ಕೆಂಪೇಗೌಡರು, ಧರ್ಮಪ್ರಭು ಕೆಂಪೇಗೌಡರು ಈ ಬೆಂಗಳೂರಿನ ನಿರ್ಮಾತೃವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ಪಾರಂಪರಿಕ ತಾಣಗಳ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಭಾಗವಹಿಸಿದ ಎಲ್ಲರಿಗೂ ನಾವು ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ವಿ. ಇವಾಗ ಎಲ್ಲ ಸಾಮಾನ್ಯವಾಗಿ ಎಲ್ಲ ಜಯಂತಿಗಳಲ್ಲೂ ರಜೆ ಇರೋದ್ರಿಂದ ಕೆಂಪೇಗೌಡ ಜಯಂತಿಗೂ ರಜೆ ನೀಡೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದರೆ ಈ ಬೆಂಗಳೂರನ್ನು ನಿರ್ಮಾಣ ಮಾಡಿದ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸೂಚಕವಾಗಿ ರಜೆ ನೀಡಬೇಕು. ಯಾಕೆಂತಂದರೆ ಇವತ್ತು ಬೆಂಗಳೂರೇ ಇಲ್ಲ ಅಂತಂದಿದ್ದರೆ ನಮಗೆ ವಿಶ್ವದಲ್ಲೇ ಮನ್ನಣೆ ಬರ್ತಾರಲ್ಲ. ಭಾರತದಲ್ಲಿ ಅಂತಂದರೆ ಬೆಂಗಳೂರು ಅಂತಾರೆ, ಕರ್ನಾಟಕ ಅಂದರೆ ಬೆಂಗಳೂರು ಅಂತಾರೆ. ಇಂಥ ಮಹಾನಗರವನ್ನು ನಿರ್ಮಿಸಿದ ನಾಡಪ್ರಭುಗೆ ಗೌರವಾರ್ಥವಾಗಿ ರಜೆ ನೀಡಬೇಕು. ಆ ಮುಖೇನ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾಡಿನಾದ್ಯಂತ ಆಚರಣೆ ಮಾಡಬೇಕಂತ ಈ ಮುಖ ಹೇಳ್ತಾ ಇದ್ದೀವಿ.